श्री बसव टीविया समस्त वीक्षकरिगे शरण शरणार्थी योग मत्तु आरोग्य कार्यक्रम के मत्तोम्मे निमगे स्वागत सुस्वागत। ई कार्यक्रम नावु हिंदिन संचिकेयिंद कंटिन्यू माड्तिदीवि। कालिन शीतलीकरण व्यायाम हेळियागिदे, कैयिंद हेळियागिदे, कत्तिंद हेळियागिदे, ईग मुख मत्ते देहदवन्न इवत्तु नानु हेळ्ता इदीनि। मुख बहळ मुख्यवागिरुवंत विचार, ಮುಖದಲ್ಲಿ ಬೇಕಾದಷ್ಟು ವಿಚಾರ ಇರೋದರಿಂದ ಒಂದೊಂದೇ ಒಂದೊಂದೇ ನಾವು ತೆಗೆದುಕೊಳ್ತಾ ಹೋಗೋಣ ಅಂತೆ। ಮೊಟ್ಟ ಮೊದಲನೇದಾಗಿ ಕಿವಿ ಬಹಳ ಮುಖ್ಯವಾಗಿರುವಂತದ್ದು। ಇದನ್ನ ಹೇಗೆ ಮಾಡೋದು ನೋಡಿ। ಇದನ್ನ ಬಹಳಷ್ಟು ಸಲ ಮಿಡ್ ಬ್ರೈನ್ ಅಲ್ಲಿ ಬಹಳಷ್ಟು ಯೂಸ್ ಮಾಡ್ತಾರೆ। ಇದನ್ನ ಈ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಹೆಡ್। ಇದನ್ನ 21 ಸಲ ಕೆಳಗಡೆ ಎಳಿಬೇಕು। 1 2 3 4 5 6 7 8 ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು। ಇದಕ್ಕೆ ಒಂದು ಅರ್ಥ ಕೂಡ ಇದೆ। ಈ ಒಂದು ಮಾಡಿದಾಗ ಇದರಲ್ಲಿರುವಂತಹ ನರ್ವ್ಸ್ ನಮ್ಮ ತಲೆಗೆ ಆಗಿರೋದ್ರಿಂದ ಅಲ್ಲಿಯ ಪ್ರಚೋದನೆ ಆಗ್ತದೆ, ನಿಮಗೆ ಗೊತ್ತಾಗ್ತಾ ಇದೆ ಇದನ್ನು ರೆಗ್ಯುಲರ್ ಆಗಿ ಡೈಲಿ ಮಾಡೋದ್ರಿಂದ। ನೆಕ್ಸ್ಟ್ ಏನು, ಇದನ್ನು ಹಾಗೆ ಹೇಳ್ಕೊಳ್ಳಿ, 1 2 3 4 5 6 7 8 9 ನಾನು ಮಾಡ್ತಾ ಇದ್ದೀನಿ। ಇದನ್ನು ಕೂಡ ನಿಮಗೆ ಸಮಯ ಇದ್ದರೆ 21 ತನಕ ಕಂಟಿನ್ಯೂ ಮಾಡಿ। ನೆಕ್ಸ್ಟ್ ಮೇಲ್ಗಡೆ ನಾನು ಮೇಲಕ್ಕೆ ಹೇಳ್ಕೊಳ್ಳಿ, 1 2 3 4 5 6 7 8 9 ನಾನು ಹೇಳಿದ್ದೀನಿ 21 ಸತಿ, ಆದರೆ ನಿಮಗೆ ಸಮಯ ನಾನು ಕಡಿಮೆ ತೋರಿಸ್ತಾ ಇದ್ದೀನಿ ಅಂತ ಅಲ್ಲಿಗೆ ನಿಲ್ಲಿಸಬೇಡಿ, 21 ಸಲ ಮಾಡಿ। ನೋಡಿ, ಇಲ್ಲಿ ಒಂದು ಚಿಕ್ಕದಿದೆ, ಇದನ್ನು ಮತ್ತೆ ಹೇಳಬೇಕು, 1 2 3 4 5 6 7 8 9। ನೆಕ್ಸ್ಟ್ ಏನು ನೋಡಿ, ನಮ್ಮ ಕಿವಿಗೇನೆ ಒಂದು ಸಪರೇಟಾಗಿ ಥೆರಪಿ ಬಂದಿದೆ, 6 ಕಿಲೋ ಥೆರಪಿ ಅಂತ ಹೇಳಿ। ಅದನ್ನು ನೀವು ಅನುಭವಿಸ್ಬೇಕು ಅಂದರೆ ಜಸ್ಟ್ ಕೈಯನ್ನು ಚೆನ್ನಾಗಿ ರಬ್ ಮಾಡಿ, 1 2 3 ಇದರ 9 ಸಲ ಅಥವಾ 21 ಸಲ ಸಮಯ ಇದ್ದರೆ ಮಾಡಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾ ಹೋಗಿ। ನನಗೆ ಈ ಒಂದು ಆಭರಣ ಇರೋದ್ರಿಂದ ನಾನು ಮಾಡ್ತಾ ಇಲ್ಲ, ಹಾಗಂತ ನೀವು ನಿಲ್ಲಿಸಬೇಡಿ ನನ್ನ ಜೊತೆ ಅಕಸ್ಮಾತ್ ಮಾಡ್ತಾ ಇದ್ರೆ। ದಯವಿಟ್ಟು ನೀವು 21 ಸಲ ಕ್ಲಾಕ್ ವೈಸ್, 21 ಸಲ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ, ಆ ಒಂದು ಪರಿಣಾಮವನ್ನು ಶ್ರೀ ಬಸವ ಟಿವಿಗೆ ಬರೆದ್ಬಿಟ್ಟು ತಿಳಿಸಿ 21 ಸತಿ। ಇದಾದ ಮೇಲೆ ಏನು ನೆಕ್ಸ್ಟು, ಹಾಗೇ ಸ್ವಲ್ಪ ಹೊತ್ತೇರಿ, ನಿಮ್ಮ ಆ ಕಿವಿನಲ್ಲಿ ಆ ಬಿಸಿ ಕಡಿಮೆ ಆಗೋ ತನಕ ಸ್ವಲ್ಪ ಹೊತ್ತು ಹಾಗೇ ಇರಿ, ನಿಮಗೆ ಗೊತ್ತಾಗುತ್ತೆ ಅದೇನು ಅಂತ ಹೇಳಿ। ಅದಾದಮೇಲೆ ನೆಕ್ಸ್ಟು ಕಣ್ಣಿಗೆ ಬರೋಣ। ಕಣ್ಣು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ನಮ್ಮ ಅಂಗ, ಅದಕ್ಕೆ ನಾವೇನು ಮಾಡಬೇಕು ಸ್ನೇಹಿತರೆ, ಬಹಳ ಮುಖ್ಯವಾಗಿರೋ ವಿಚಾರವನ್ನು ಹೇಳ್ಕೊಡ್ತಾ ಇದ್ದೀನಿ ನಾನೀಗ, ಬಹಳ ಮುಖ್ಯವಾಗಿರೋ ವಿಚಾರವನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ। ಇದಕ್ಕೆ ನಾವು ಪಾಮಿಂಗ್ ಅನ್ನೋದನ್ನು ತಿಳ್ಕೊಂಡು ಐ ಎಕ್ಸಸೈಜ್ನ ಶುರು ಮಾಡಬೇಕು। ಪಾಮಿಂಗ್ ಅಂದರೆ ಏನು ಅಂದರೆ, ನಮ್ಮ ಎರಡು ಕೈಗಳನ್ನು ಚೆನ್ನಾಗಿ ರಭಸವಾಗಿ ಉಜ್ಜಬೇಕು, ಬೆರಳನ್ನು ಸೇರಿಸಿ ಚೆನ್ನಾಗಿ, ಭಾಳ ಚೆನ್ನಾಗಿ ಬಿಸಿ ಬರೋ ತನಕ ಚೆನ್ನಾಗಿ ಉಜ್ಜಬೇಕು। ಉಜ್ಜಿಬಿಟ್ಟು ಕಣ್ಣ ಹತ್ರ ಇಟ್ಕೋಬೇಕು, ನಿಮ್ಮ ಕೈಯನ್ನು ಬಟ್ಟೆಲಾಕಾರ ಮಾಡಿ ಹೀಗಿಟ್ಕೊಂಡಾಗ ನಿಮ್ಮ ಕೈ ಬೆರಳಿನ ಈ ಭಾಗ ಕಣ್ಣುಗುಡ್ಡೆಯ ಮೇಲಿರಬೇಕು, ಬಟ್ ಟಚ್ ಮಾಡಬಾರ್ದು। ಹಾಗಿಟ್ಕೊಂಡು ನಾವು ಕಣ್ಣನ್ನು ತೆಗೆದು ಮುಚ್ಚಿ ತೆಗೆದು ಮುಚ್ಚಿ ಮಾಡಬೇಕು 5 ಸಲ। ಹೀಗಿಟ್ಕೊಂಡು ಮಾಡಿದಾಗ ಇದನ್ನು ಕರೆಕ್ಟಾಗಿ ನ್ಯಾಯಬದ್ಧವಾಗಿ ರೆಗ್ಯುಲರಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಭಾಳಷ್ಟು ಜನ ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಕ ಹಾಕ್ಕೊಂಡಿರೋರು ಕನ್ನಡಕನೇ ಬಿಡ್ಬೋದು, ನನಗೆ ಈ ಅನುಭವ ಆಗಿದೆ, ನಾನು ಮೊದಲು ಹಾಕೋತಾ ಇದ್ದೆ, ಇವತ್ತು ತೆಗೆದಾಕಿದ್ದೀನಿ। ಆದರೆ ಇದನ್ನು ಕರೆಕ್ಟಾಗಿ ನಿರಂತರವಾಗಿ ಅಭ್ಯಾಸ ಮಾಡಿದರೆ ಮಾತ್ರ, ಮತ್ತೇನು ಮಾಡೋಕ್ಕೆ ಹೋಗಬೇಡಿ ಓಕೆ। ಈಗ ಒಂದೇ ಆಯಿತು, ಹೇಳ್ಕೊಟ್ಟಾಯಿತು। ಇದನ್ನು ಮಾಡಬೇಕಾದ್ರೆ ನಾವು ಇನ್ನೂ ಒಂದು ಥರ ಮಾಡೋದಿದೆ, ಏನದು ನೋಡಿ, ರಭಸವಾಗಿ ಉಜ್ಜಿದ ಮೇಲೆ ಹೀಗೆ ಇಟ್ಕೊಂಡು ಕಣ್ಣನ್ನು ತೆಗೆದ್ವೇಗ ನಾವು ಒತ್ತಬೇಕು, ಮತ್ತು ಬಿಟ್ಟಾಗ ಬಿಡಬೇಕು, ಅಂದರೆ ಈ ಕಣ್ಣಿನ ಸುತ್ತ ಇರುವಂತಹ ಇವನ್ನು ಸ್ವಲ್ಪ ಒತ್ತಬೇಕು, ಕಣ್ಣನ್ನು ಬಿಡಬೇಕು, ಮತ್ತು ಬಿಟ್ಟಾಗ ಕಣ್ಣನ್ನು ಕ್ಲೋಸ್ ಮಾಡ್ಕೋಬೇಕು। ಆ ರೀತಿಯಾಗಿ ಮಾಡೋದು ಸೆಕೆಂಡ್ ಟೈಪ್ ಆಫ್ ಪಾಮಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟು ಮೂರನೇ ಥರ ಪಾಮಿಂಗ್ ಇದೆ, ಎರಡು ಕೈಗಳನ್ನ ರಭಸವಾಗಿ ಉಜ್ಜಿ ಈ ಥರ ಇಟ್ಕೊಂಡು ಒತ್ತಿಬಿಟ್ಟು ಕಣ್ಣನ್ನು ತೆಗೆದು ಇನ್ಹೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕಾದ್ರೆ ಕಣ್ಣನ್ನು ಮುಚ್ಕೊಳ್ಳಿ ಮತ್ತು ಆ ಒತ್ತೋದನ್ನು ರಿಲೀಸ್ ಮಾಡಿ, ಇದು ಥರ್ಡ್ ಟೈಪ್ ಆಫ್ ಫಾರ್ಮಿಂಗ್। ಈ ಮೂರು ಫಾರ್ಮಿಂಗನ್ನು ಚೆನ್ನಾಗಿ ಕಲಿತು ಮಾತ್ರ ಆ ಐ ಎಕ್ಸಸೈಸನ್ನು ಮಾಡಬೇಕು, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ।
ನೋಡ್ಕೊಳ್ಳಿ, ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ. ಈಗೇನು, ಮೊಟ್ಟ ಮೊದಲನೇದಾಗಿ ನಿಮಗೆ ಪ್ಲಸ್ ಗೊತ್ತಿದೆಯಲ್ಲ, ಆ ರೀತಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನಿಮ್ಮ ಕಣ್ಣನ್ನು ಆಡಿಸ್ಬೇಕು, ಮತ್ತು ಮೇಲುಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ. ನೋಡ್ಕೊಳ್ಳಿ, ತೋರಿಸ್ತೀನಿ. ಕಣ್ಣನ್ನು ಎಡಕ್ಕೆ ತೆಗೆದುಕೊಂಡು ಹೋಗಿ, ಮತ್ತೆ ಬಲ, ಮತ್ತೆ ಎಡ, ಮತ್ತೆ ಬಲ, ಮತ್ತೆ ಎಡ, ಮತ್ತೆ ಬಲ, ಹೀಗೆ ಮಾಡ್ತಾ ಹೋಗಿ 5 ರೌಂಡ್ಸ್. ಅದಾದಮೇಲೆ ಮೇಲೆ ಕೆಳಗೆ ನೋಡ್ಕೊಳ್ಳಿ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಹೀಗೆ ಒಂದು 1/2 ನಿಮಿಷ, ಹೀಗೆ 1/2 ನಿಮಿಷ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಕಣ್ಣನ್ನು ಮುಚ್ಚಿಕೊಂಡು ಚೆನ್ನಾಗಿ ರಭಸವಾಗಿ 2 ಕೈಗಳನ್ನು ಉಜ್ಜಿಕೊಂಡು ಪಾಮಿಂಗ್ ಮಾಡೋದು ಮಾತ್ರ ಮರಿಬೇಡಿ, ಬಹಳ ಮುಖ್ಯವಾಗಿರುವಂಥದ್ದು. ಇದು ಮೊದಲನೇ ರೀತಿಯ ಪಾಮಿಂಗ್, ಮೊದಲನೇ ರೀತಿಯ ಒಂದು ಕಣ್ಣಿನ ವ್ಯಾಯಾಮ. ಇನ್ನು ಎರಡನೇದ ಥರದ್ದು ಏನು ಅಂದರೆ ಇಂಟು ಮಾರ್ಕ್ ಥರ, ನಿಮಗೆ ಗೊತ್ತಿದೆ, ರೈಟ್ ಅಪ್ ಲೆಫ್ಟ್ ಡೌನ್, ಆಮೇಲೆ ಲೆಫ್ಟ್ ಅಪ್ ರೈಟ್ ಡೌನ್ ಮಾಡ್ತೀನಿ. ನೋಡ್ಕೊಳ್ಳಿ, ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್. ಇದಾದಮೇಲೆ ಇನ್ನೊಂದು 1/2 ನಿಮಿಷ ಮಾಡಿದ್ದೀನಿ. ನೆಕ್ಸ್ಟು ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್. ಇದನ್ನು ಇಂಟು ಮಾರ್ಕ್ ಥರ ಮಾಡಿದ್ಮೇಲೆ ಮತ್ತೆ ಕಣ್ಣು ಮುಚ್ಕೊಂಡು ಸೆಕೆಂಡ್ ಟೈಪ್ ಆಫ್ ಪಾಮಿಂಗನ್ನು ಮಾಡಬೇಕು. 2 ಕೈಗಳನ್ನು ರಭಸವಾಗಿ ಉಜ್ಜಿ ಬಟ್ಟಲಾಕಾರ ಮಾಡಿ ಕಣ್ಣ ಹತ್ರ ಇಟ್ಬಿಟ್ಟು ಒತ್ತಿ ಕಣ್ಣನ್ನು ಬಿಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಮತ್ತೆ ಒತ್ತಿ ಕಣ್ಣನ್ನು ಬಿಡಿ, ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕಣ್ಣನ್ನು ಬಿಡಿ. ಈ ರೀತಿಯ ಪಾಮಿಂಗನ್ನು ಸೆಕೆಂಡ್ ಟೈಮಿಗೆ ಮಾಡಬೇಕು, ಬಹಳ ಮುಖ್ಯವಾಗಿರೋ ವಿಚಾರ. ಇದರಲ್ಲಿ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇದು ಎರಡನೇ ಥರ. ಇನ್ನು ಮೂರನೇ ಥರದ್ದು ವ್ಯಾಯಾಮ ಏನು ಅಂದರೆ ರೊಟೇಷನ್, ಕಂಪ್ಲೀಟ್ ರೊಟೇಷನ್ ಆಫ್ ಐಬಾಲ್ಸ್. ಹೇಗೆ ನೋಡ್ಕೊಳ್ಳಿ ದಯವಿಟ್ಟು. ಅಂದರೆ ಕ್ಲಾಕ್ ವೈಸ್ ಆಯಿತು, ಆ್ಯಂಟಿ ಕ್ಲಾಕ್. ಇದು ಬಹಳ ಡೇಂಜರಸ್ಸು, ನಿಧಾನಕ್ಕೆ ಮಾಡಬೇಕು, ಹುಷಾರಾಗಿ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಪಾಮಿಂಗ್ ಇಲ್ಲದೆ ಇದು ಮಾಡಬಾರ್ದು. ಪಾಮಿಂಗ್ ಹೇಗೆ ಮಾಡಬೇಕು ಮೊದಲೇ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಚೆನ್ನಾಗಿ 2 ಕೈಗಳನ್ನು ರಭಸವಾಗಿ ಉಜ್ಜಿ ಬಟ್ಟಲಾಕಾರ ಮಾಡಿ ಕಣ್ಣ ಹತ್ರ ಇಟ್ಕೊಂಡು ಒತ್ತಿ ಇನ್ಹೇಲ್ ಮಾಡ್ತಾ ಕಣ್ಣನ್ನು ಬಿಡಬೇಕು, ಮತ್ತು ಎಕ್ಸ್ಹೇಲ್ ಮಾಡ್ತಾ ಕಣ್ಣು ಮುಚ್ಕೊಂಡು ಮತ್ತೆ ರಿಲ್ಯಾಕ್ಸ್ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ ಇನ್ಹೇಲ್ ಮಾಡಿ ಕಣ್ಣನ್ನು ಓಪನ್ ಮಾಡಿ ಕಣ್ಣ ಗುಡ್ಡೆಗಳನ್ನು ಪ್ರೆಸ್ ಮಾಡಿ. ಕಣ್ಣು ಗುಡ್ಡೆಗಳಂದರೆ ಕಣ್ಣಿನ ಸುತ್ತ ಇರುವಂತಹ ಮೂಳೆಗಳನ್ನು ಒತ್ತಬೇಕು ಅಷ್ಟೇ, ಕಣ್ಣನ್ನು ಗುಡ್ಡೆಯನ್ನು ಯಾವತ್ತೂ ಒತ್ತಬಾರ್ದು. ಓಕೆ, ಈ ರೀತಿಯಾಗಿ 3 ತರಹದ ಪಾಮಿಂಗು, 3 ತರಹದ ಕಣ್ಣಿನ ಎಕ್ಸರ್ಸೈಸನ್ನು ಕಣ್ಣಿಗೋಸ್ಕರ ಮಾಡಬಹುದು. ಇದರ ಎಲ್ಲ ವಿಚಾರಗಳನ್ನು ನಿಮಗೆ ಏನೇ ಸ್ವಲ್ಪ ತೊಂದರೆ ಆದರೂ ಕೂಡ ದಯವಿಟ್ಟು ಮಾಡಬೇಡಿ. ಶ್ರೀ ಬಸವ TVಗೆ ಫೋನ್ ಮಾಡಿ ಅಥವಾ ಈ ಕಾರ್ಯಕ್ರಮದ ಹೆಸರನ್ನು ಹೇಳಿ ನನಗೆ ಸಂಪರ್ಕ ಮಾಡಿ, ಆಗ ಏನು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು. ಇದಾದಮೇಲೆ ನೆಕ್ಸ್ಟ್ ನೋಡಿ, ನಮಗೆ ಬೇಕಾಗಿರುವಂಥದ್ದು ಕಿವಿಯಾಯಿತು, ಕಣ್ಣಾಯಿತು, ಮೂಗಿಗೆ ಪ್ರಾಣಾಯಾಮ, ಅದು ಇನ್ನೊಂದು ಸಲ ನಾನು ಹೇಳ್ಕೊಡ್ತೀನಿ. ನಮ್ಮ ಮುಖಕ್ಕೆ ಎಕ್ಸಸೈಸ್ ಬೇಕಂತಂದರೆ ನಮಗೆ ಇದಕ್ಕೆ ಟ್ಯಾಪಿಂಗ್ ಅಂತ ಹೇಳ್ತೀವಿ, ಶಿಯಾಟ್ಸು ಟ್ಯಾಪಿಂಗ್ ಅಂತ. ಅದು ಸಂಪೂರ್ಣ ದೇಹಕ್ಕೂ ಮಾಡ್ಬೋದು, ಆದರೆ ಈ ಮುಖಕ್ಕೆ ಮಾಡ್ತಾ ಇರೋದನ್ನ ಮುಖದ ಮಾತ್ರ ಹೇಳ್ಕೊಡ್ತೀನಿ. ಮುಖವನ್ನು ಚೆನ್ನಾಗಿ ಈ ಥರ ಚೆನ್ನಾಗಿ ಹೊಡ್ಕೋಬೇಕು. ನಾವು ನಮ್ಮ ಮುಖಕ್ಕೇ ಚೆನ್ನಾಗಿ ಹೊಡ್ಕೊಂಡು ಕಣ್ಣನ್ನು ಮುಚ್ಕೊಂಡಾಗ ಸ್ವಲ್ಪ ಹೊತ್ತಾದ ಮೇಲೆ ಸಂಪೂರ್ಣ ರಕ್ತ ಸಂಚಲನೆ ಸಂಪೂರ್ಣ ಮುಖದಲ್ಲಿ ಆಗ್ತಾ ಇರುತ್ತೆ. ಅದನ್ನು ಹಾಗೆ ಕಣ್ಣು ಮುಚ್ಚಿ ಅನುಭವಿಸಿ ನೋಡ್ತಾ ಇರಬೇಕು. ನಿಮ್ಮ ಸಂಪೂರ್ಣ ದೇಹಕ್ಕೆ ರಕ್ತ ಸಂಚಲನೆ ಆಗೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಇಷ್ಟು ಮುಖಕ್ಕೆ ಆಗತ್ತೆ. ಇದಾದ ಮೇಲೆ ಏನು ನೆಕ್ಸ್ಟು ಅಂತ, ದೇಹಕ್ಕೆ ಬೇರೆದೆ ದೇಹದನ್ನು ತೋರಿಸೋಣ ಅಂತೀಗ. ಇದು ದೇಹದ್ದು, ನಾವು ಸೈಡ್ಗೆ ನಾನು ಹೋಗಿ ತೋರಿಸ್ತೀನಿ. ಇದು ಹೇಗೆ ಅಂತ ಅಂದರೆ, ನಿಧಾನವಾಗಿ ಕೂತ್ಕೊಂಡಿರಿ, ನೋಡ್ಕೊಳ್ಳಿ. ನಾನು ಹೀಗೆ ನಿಧಾನವಾಗಿ ಎಡಭಾಗಕ್ಕೆ ತಿರುಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಹೋಗಿ ಉಸಿರನ್ನು ಬಿಡಬೇಕು. ಉಸಿರು ತಗೊಳ್ತಾ ಮೇಲೆ ಬನ್ನಿ, ಸೆಂಟ್ರಿಗೆ ಬನ್ನಿ, ಮತ್ತೆ ಉಸಿರು ಬಿಡ್ತಾ ಮತ್ತೊಂದು ಭಾಗಕ್ಕೆ ತಿರುಗಿಕೊಂಡು ಸಂಪೂರ್ಣವಾಗಿ ಉಸಿರನ್ನು ಬಿಡಬೇಕಾಗುತ್ತೆ. ಮತ್ತೆ ಮೇಲೆ ಬನ್ನಿ, ಉಸಿರು ತಗೊಳ್ತಾ ಮತ್ತೆ ಉಸಿರನ್ನು ಬಿಡ್ತಾ ಕೆಳಗಡೆ ಹೋಗಿ.
ಇದು ಮಾಡ್ತಾ ಇರಬೇಕಾದ್ರೆ ಸೊಂಟದಲ್ಲಿ ಆಗುತ್ತಿರುವಂತಹ ಎಫೆಕ್ಟನ್ನು ಅನುಭವಿಸಿ ಆ ಪ್ರಭಾವವನ್ನು ನೋಡಬೇಕು. ಆ ಸೊಂಟಕ್ಕೆ ಆಗ್ತಾ ಇರುವಂಥದ್ದು ಇದು ಸೊಂಟದ್ದು. ಸಾಮಾನ್ಯವಾಗಿ ನಾವು ಹೊಟ್ಟೆಗೆ ಯಾವುದೇ ತರಹದ ಒಂದು ಎಕ್ಸರ್ಸೈಸನ್ನು ಆಸನಗಳನ್ನು ನಾವು ಮಾಡೋದಕ್ಕೆ ಮುಂಚೆಯೇ ಈ ಎಲ್ಲ ವ್ಯಾಯಾಮಗಳನ್ನು ಮಾಡಿ ಆಮೇಲೆ ಆಸನಗಳನ್ನು ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ. ಇದಾದ ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಎದ್ದಿಂದುಕೊಂಡು ಮಾಡುವಂಥದ್ದನ್ನು ನಾನು ತೋರಿಸ್ತೇನೆ, ಅದನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ನೀವು ನಾನು ಎದ್ದಿದ್ದು ನೋಡಿರಬಹುದು. ನೀವು ಹೇಗೆದ್ದೆ, ನೀವು ಹೇಗೆ ಎದ್ದೇಳ್ತೀರಿ ನೋಡಿ. ನಾವು ಕೆಳಗಡೆಯಿಂದ ಮೇಲೆ ಎದ್ದೇಳಬೇಕಾದ್ರೆ ಕೈಯನ್ನು ಊರದೇನೆ ಎದ್ದೇಳಬೇಕು ಆಗುತ್ತಾ ನೋಡಿ. ಕೈಯನ್ನು ಊರದೆ ಎದ್ದೇಳಬೇಕು. ಹಾಗಾದರೆ ಯಾವುದ್ರ ಶಕ್ತಿಯಿಂದ ಎದ್ದೇಳ್ತೀವಿ ನಾವು? ನಾವು ಎದ್ದೇಳೋದು ಉಸಿರಿನ ಶಕ್ತಿಯಿಂದ. ಆ ಉಸಿರಿನ ಶಕ್ತಿಯನ್ನು ನಾವು ನೋಡ್ತಾ ಇರಬೇಕು, ಅನುಭವಿಸ್ತಾ ಇರಬೇಕು. ಯಾವುದೇ ನಾವು ಆಸನವನ್ನು ಮಾಡಬೇಕಾದ್ರೆ ಉಸಿರು ಮೇಲೆ ನಮ್ಮ ಯಾವಾಗಲೂ ಜ್ಞಾನ ಇರಬೇಕಾಗತ್ತೆ. ಈಗ ನೆಕ್ಸ್ಟ್ ಏನು, ಸಂಪೂರ್ಣ ದೇಹಕ್ಕೆ ಬೇಕಾಗಿರುವಂಥದ್ದು ಯು ಕ್ಯಾನ್ ಸ್ಟಾರ್ಟ್ ವಿತ್ ಜಾಗಿಂಗ್. ಹೇಗೆ, ಎರಡು ಕೈಗಳನ್ನು ನಾವು ಅದಲ್ಲೇ ಹೇಳಿದ್ದೀನಿ, ಈ ಒಂದು ಮುಷ್ಟಿಯ ವೃತ್ತದಲ್ಲಿಟ್ಕೊಂಡು ಕೈಯನ್ನು ಇಲ್ಲಿಟ್ಕೋಬೇಕು. ನಿಧಾನವಾಗಿ ಪ್ರಾರಂಭ ಮಾಡಿ ನೋಡಿ, ನಿಮ್ಮ ಕಾಲು ಹಾಗೇ ಇರಲಿ, ನಿಧಾನ, ಬಹಳ ನಿಧಾನಕ್ಕೆ ಶುರು ಮಾಡಿ. ನೆಕ್ಸ್ಟು ಸ್ವಲ್ಪ ಹಾಗೆ, ನೆಕ್ಸ್ಟು ಮಾಡ್ತಾ ಮಾಡ್ತಾ ಹಾಗೆ ಕಾಲನ್ನು ಸ್ವಲ್ಪ ಎತ್ತಲಿಕ್ಕೆ ಶುರು ಮಾಡಿ. ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಹೀಗೆ ಮಾಡ್ತಾ ಮಾಡ್ತಾ ನೀವು ಬಹಳ ಜೋರಾಗಿ ಕೂಡ ಕಾಲನ್ನು ಎತ್ತಿ ಮಾಡಬಹುದು. ಇದನ್ನು ಮಾಡೋದ್ರ ಜೊತೆಗೆ ಮತ್ತೆ ನಾವು ಇನ್ನೊಂದು ಥರದನ್ನು ನಾನು ತೋರಿಸ್ತೀನಿ. ಇದರಲ್ಲಿ ಸ್ನೇಕ್ ಜಾಗಿಂಗ್ ಅಂತ ಹೇಳ್ತೀವಿ. ಇದನ್ನು ನೀವು ಮಾಡ್ತಾ ಮಾಡ್ತಾನೆ ಹೀಗೆ, ಅಂದರೆ ಸೊಂಟವನ್ನು ಟ್ವಿಸ್ಟ್ ಮಾಡೋ ಹಾಗೆ ಮಾಡಬೇಕಾಗತ್ತೆ. ಇದನ್ನು ಮಾಡ್ತಾ ಮಾಡ್ತಾನೆ ನೆಕ್ಸ್ಟ್ ಏನು ಮಾಡಬಹುದು, ಕೈ ಕಾಲುಗಳನ್ನೆಲ್ಲ ಕೂಡ ಅಡಿಸ್ತಾ ಇರ್ಬೋದು ನೋಡಿ. ಹೀಗೆ ಯಾವುದೇ ತರಹ ಬೇಕೋ ಹಾಗೆ ಮಾಡ್ತಾ ಹೋಗಬಹುದು ನೀವು. ಇದು ಬಹಳ ಚೆನ್ನಾಗಿರ್ತದೆ ನಿಮ್ಮ ದೇಹಕ್ಕೋಸ್ಕರ. ಇದು ನಿಂತ್ಕೊಂಡು ಮಾಡುವಂಥದ್ದು. ಆಮೇಲೆ ಮುಖದೂತಿಯನ್ನು ಮಾಡ್ಕೋಬೇಕು. ಹೇಗೆ ಮುಖದೂತಿ ಅಂದರೆ, ಇದೆಲ್ಲ ಮಾಡಿದ ಮೇಲೆ ಉಸಿರನ್ನ ತೆಗೆದುಕೊಂಡು ಉಸಿರು ಬಿಡ್ತಾ ಕೆಳಗಡೆ ಹಾಕುವಂಥದ್ದು. ಸ್ವಲ್ಪ ಹೊತ್ತು ಅಲ್ಲೇ ಇರಿ, ಮತ್ತೆ ಮೇಲೆ ಬಂದು ಮತ್ತೆ ಉಸಿರು ಬಿಡ್ತಾ ಕೆಳಗಡೆ ಹೋಗಿ. ಹೀಗೆ ನಾವು ನಿಂತ್ಕೊಂಡು ಮಾಡುವಂಥದ್ದು, ಕೂತ್ಕೊಂಡು ಮಾಡುವಂಥದ್ದು, ಮಲ್ಕೊಂಡು ಮಾಡುವಂಥದ್ದು ಕೂಡ ಎಲ್ಲವೂ ಕೂಡ ಶೀತಲೀಕರಣ ವ್ಯಾಯಾಮದಲ್ಲಿ ಬರ್ತದೆ. ಇನ್ನು ಕೆಲವು ಕೂತ್ಕೊಂಡು ಮಾಡುವಂಥದ್ದು ನೋಡೋಣ. ನಿಧಾನವಾಗಿ ಕುಳಿತುಕೊಳ್ಳಿ. ಯೋಗದಲ್ಲಿ ಮತ್ತೊಂದೇನೆಂದರೆ ಮಧ್ಯ ಮಧ್ಯ ಸ್ವಲ್ಪ ನೀವು ರೆಸ್ಟ್ ತಗೋತಾ ಇರಬೇಕು. ಕಂಟಿನ್ಯೂಸ್ಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಉರುಳುವಂತಹದ್ದು ಮಾಡಿದಾಗ ಹೊಟ್ಟೆಗೆ, ಒಬೆಸಿಟಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಹೇಗೆ ನಾನು ಸ್ವಲ್ಪ ತೋರಿಸ್ತೀನಿ. ಉರುಳಾಡೋದಂಥದ್ದು ಈ ಒಂದು ಮ್ಯಾಟಲ್ಲೇ ಮಾತ್ರ ನಾನು ಉರುಳಾಡ್ತೀನಿ. ಅದನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಗೋಡೆಯಿಂದ ಮತ್ತೊಂದು ಗೋಡೆ ಕೂಡ ಹೋಗಬಹುದು. ನೋಡ್ಕೊಳ್ಳಿ ಇದನ್ನು. ನಿಮ್ಮ ಕೈ ಭಾಗ ಮೇಲುಗಡೆ ಇರಲಿ, ನಿಧಾನವಾಗಿ ನೀವು ಸುತ್ತಾ ಹೋಗಿ, ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಏನಾಗ್ತಾ ಇದೆ ನಿಮ್ಮ ದೇಹದಲ್ಲಿ ಅನ್ನೋದನ್ನು ಅನುಭವಿಸ್ತಾ ಹೋಗಬೇಕು. ಮತ್ತೆ ವಾಪಸ್ ಬರ್ಬ ಹಾಗೇನೆ. ಇದನ್ನು ಮಾಡೋದ್ರಿಂದ ನಿಮಗೆ ಒಬೆಸಿಟಿಗೆ ಬಹಳ ಒಳ್ಳೆಯದಾಗ್ತದೆ. ಆಮೇಲೆ ನಿಮ್ಮ ಮನಸ್ಸು ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಹೇಳಿದಾಗೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ, ಆರೋಗ್ಯ ಇರ್ತದೆ.
ಅದಕ್ಕೋಸ್ಕರ ಈ ಯೋಗದಲ್ಲಿ ಈ ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ಇದಾದಮೇಲೆ ಒಂದು ಕಡೆಯಿಂದ ಮಲಗಿ ಮತ್ತೊಂದು ಕಡೆ ಏಳುವಂಥ ಅದನ್ನು ನಾನು ತೋರಿಸ್ತೀನಿ, ನೋಡ್ತಾ ಇರಿ. ಹೀಗೆ ನಿಧಾನವಾಗಿ ಎಡಗಡೆಗೆ ಮಲ್ಕೋತೀರಿ, ನಿಧಾನವಾಗಿ ತಿರುಗ್ತಾ ಮತ್ತೊಂದು ಕಡೆಗೆ ಎದ್ದೇಳುವಂಥದ್ದು. ಮತ್ತೆ ಅದೇ ಕಡೆ ಮಲ್ಕೊಳ್ಳಿ, ಮತ್ತೊಂದು ಕಡೆ ಎದ್ದಾಳಿ. ಇದನ್ನು ಅಭ್ಯಾಸಪೂರ್ವಕವಾಗಿ ಮಾಡಬೇಕಾಗತ್ತೆ. ಒಂದು 10 ಸಲ ಎಡಗಡೆ ಮಲ್ಕೊಂಡು ಬಲಗಡೆ ಎದ್ದಾಳಿ, ಇನ್ನೊಂದು 10 ಸಲ ಬಲಗಡೆ ಮಲ್ಕೊಂಡು ಎಡಗಡೆ ಎದ್ದಾಳಿ. ಈ ಥರ ಮಾಡೋದ್ರಿಂದ ನಿಮಗೆ ಲವಲವಿಕೆ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ. ಇದಿಷ್ಟು ವಿಚಾರಗಳು ನಮ್ಮ ದೇಹದ ಮೇಲೆ. ನೀವು ಮಿನಿಮಮ್ ಇದೆಲ್ಲವನ್ನು ಕೂಡ ಒಂದೇ ದಿವಸ ಒಂದೇ ಸಲ ಮಾಡಬೇಕು ಅಂತ ಇಲ್ಲ. ಎಷ್ಟು ಸಾಧ್ಯ ಅಥವಾ ನಿಮ್ಗೆ ಯಾವುದು ಬೇಕು, ನಿಮ್ಗೆ ಯಾವುದ್ರ ಮೇಲೆ ಯಾವ ದೇಹದ ಮೇಲೆ ಯಾವುದು ಆಗಬೇಕು ಅದನ್ನು ಮಾತ್ರ ಮಾಡ್ಕೋಬೋದು. ಮೊಟ್ಟ ಮೊದಲನೇದಾಗಿ ನಾವು ತಾಯಿಯ ಗರ್ಭದಿಂದ ಬಂದಾಗ ಮಾಡುವಂತಹ ಕ್ರಿಯೆ ಉಸಿರನ್ನು ತೆಗೆದುಕೊಳ್ಳೋದು. ಕೊನೆಗೆ ನಾವು ಮಾಡುವಂಥದ್ದು ಉಸಿರಿನ ಬಿಡೋದು, ಈ ಪ್ರಪಂಚವನ್ನು ಬಿಡೋಕ್ಕೆ ಮುಂಚೆ. ಸೊ ನಮ್ಮ ಪೂರ್ತಿ ಜೀವನ ಇರೋದೇ ಬರೀ ಒಂದು ಉಸಿರನ್ನು ತಗೊಳೋದ್ರಿಂದ, ಒಂದು ಉಸಿರು ಬಿಡೋ ತನಕ ಅದ್ರ ಮಧ್ಯೆ ಬೇಕಾದಷ್ಟು ಸಲ ಉಸಿರನ್ನು ತಗೊಂಡು ಉಸಿರನ್ನು ಬಿಟ್ಟು ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ನಮ್ಮ ಉಸಿರಿನ ಮೇಲೆ ಬಹಳಷ್ಟು ವಿಚಾರ ಕಾಳಜಿ ಇರಬೇಕಾಗತ್ತೆ. ಈ ಒಂದು ಮುಖ್ಯವಾದ ವಿಚಾರ ಇಟ್ಕೊಂಡು ನಾನು ಸಾಮಾನ್ಯವಾಗಿ ನಿಮಗೆ ಮಿನಿಮಮ್ ಪ್ರಾಣಾಯಾಮವನ್ನು ಏನು ಅನ್ನೋದನ್ನು ಮಾತ್ರ ಇವತ್ತು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಪ್ರಾಣಾಯಾಮಕ್ಕೂ ಕ್ರಿಯೆಗೂ ಏನು ವ್ಯತ್ಯಾಸ? ನಾವು ಸಾಮಾನ್ಯವಾಗಿ 16-18 ಸಲ 1 ನಿಮಿಷಕ್ಕೆ ಉಸಿರನ್ನು ತಗೊಂಡು ಉಸಿರನ್ನು ಬಿಟ್ಟು ಮಾಡ್ತಾ ಹೋಗ್ತಾ ಇರ್ತೀವಿ. ಅದನ್ನು 10ಕ್ಕಿಂತ ಕಡಿಮೆ ಮಾಡಿದರೆ ಉಸಿರಾಟದ ಗತಿಯನ್ನು ಅದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದನ್ನೇ 30ಕ್ಕಿಂತ ಜಾಸ್ತಿ ಮಾಡಿದರೆ ಅದಕ್ಕೆ ಕ್ರಿಯಾ ಅಂತ ಹೇಳ್ತೀವಿ. ನಾವು ಫಸ್ಟು ಕ್ರಿಯೆಯನ್ನು ಹೇಳ್ಕೊಡ್ತೀವಿ. ಯಾವುದಕ್ಕೆ ಕ್ರಿಯೆ ಹೇಳ್ಕೊಡ್ತೀವಿ? ಫಸ್ಟು ಕ್ಲೀನಿಂಗ್ ಆಗಬೇಕು. ನೀವು ಯಾವುದೇ ಮನೆಗೆ ಹೊಸದಾಗಿ ಹೋಗ್ಬೇಕಾದ್ರೆ ನೀವೇನು ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ ಅಲ್ವಾ? ಅದೇ ರೀತಿ ಈ ದೇಹವನ್ನು ಕೂಡ ಆ ನಾಡಿಗಳನ್ನು ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕೆ ಮೊದಲನೇದು ಏನದು? ಕಪಾಲಭಾತಿ. ಏನು ಕಪಾಲಭಾತಿ ಅಂದರೆ ನೋಡಿ, 2 ಕೈಗಳನ್ನು ನಾಭಿಯ ಕೆಳಗಡೆ ಇಟ್ಕೊಳ್ಳಿ. ಇದನ್ನು ಒತ್ತಬೇಕು ಮತ್ತು ಎಕ್ಸೇಲ್ ಮಾಡಬೇಕು. ಅಂದರೆ ಸೈಮಲ್ಟೇನಿಯಸ್ಸಾಗಿ ಮಾಡಬೇಕು. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಮಾಡಿ. ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಕಲ್ತ್ಕೊಂಡು ಆಮೇಲೆ ಮಾಡಬಹುದು. ಟಿ ವಿ ನೋಡ್ತಾ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಇದೇನಿದು? ನೀವು ಒತ್ತುತ್ತೀರಿ, ಎಕ್ಸೇಲ್ ಮಾಡ್ತೀರಿ, ಒತ್ತುತ್ತೀರಿ, ಎಕ್ಸೇಲ್ ಮಾಡ್ತೀರಿ. ಇಟ್ಸ್ ಎ ಫೋರ್ಸ್ಫುಲ್ ಎಕ್ಸಲೇಷನ್, ಪ್ಯಾಸಿವ್ ಇನಲೇಷನ್ ಅಂತ ಇದಕ್ಕೆ ಹೆಸರು. ನೀವು ಇದು ಮಾಡಿದಾಗ ಚೆನ್ನಾಗಿ ಒತ್ತೀರಾ ಬಿಡ್ತೀರಾ, ಒತ್ತುತ್ತೀರಾ ಹೋಗ್ತಾ ಇರ್ತದೆ. ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂದರೆ, ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಗಮನಿಸೋದೆ. ಅಬ್ಸರ್ವೇಷನ್ ಇಸ್ ದ ಕೀ ಇನ್ ಪ್ರಾಣಾಯಾಮ ಅಂತ. ಏನೇನು ಅಬ್ಸರ್ವ್ ಮಾಡಬೇಕು? ಜನರಲ್ ಅಬ್ಸರ್ವೇಷನ್ಸ್ ನಿಮಗೆ ಹೇಳಿದ್ದೀನಿ. ದೇಹ, ಬ್ರೀತಿಂಗ್, ರಕ್ತ ಸಂಚಲನ, ಮೈಂಡ್, ಈ 4 ಜನ್ರಲ್ಲಾಗಿ ನೋಡಬೇಕು. ಈ ಒಂದು ಕಪಾಲಭಾತಿನಲ್ಲಿ ಏನು ನೋಡಬೇಕು ನಾವು ಅಂದರೆ, ನೀವು ಮಾಡಿ ನಿಲ್ಲಿಸಿದ ತಕ್ಷಣವೇ 4 ಕ್ರಿಯೆಗಳಾಗುತ್ತೆ. 1, ಬ್ಲಡ್ ಗೋಸ್ ಟು ಹೆಡ್ ರೀಜನ್. ಬ್ಲಡ್ಡು ನಮ್ಮ ತಲೆಯ ಭಾಗಕ್ಕೆ ಹೋಗುತ್ತೆ. ಅದನ್ನು ನೀವು ಗಮನಿಸಬೇಕಷ್ಟೇ, ನೀವೇನು ಮಾಡಬೇಕಾಗಿಲ್ಲ. ಅದರ ಪಾಡಿಗೆ ಅದು ಹೋಗುತ್ತೆ, ಅದನ್ನು ನೀವು ಅನುಭವಿಸಿ ನೋಡಬೇಕು. 2, ನಮ್ಮ ಬ್ರೀತಿಂಗ್ ಇದೆಲ್ಲ ಆಗಿದ ತಕ್ಷಣವೇ ಸ್ಟಾಪ್ ಆಗುತ್ತೆ. ಅದನ್ನು ಗಮನಿಸಬೇಕು ಅಷ್ಟೇ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನು, ಅದು ನಿಂತಿದ್ದು ಸ್ವಲ್ಪ ಹೊತ್ತಾದ ಮೇಲೆ ಆಟೋಮೆಟಿಕ್ಕಾಗಿ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಗುತ್ತೆ. ಸ್ಲೋ ಇನ್ಹಲೇಷನ್ ಸ್ಟಾರ್ಟ್ಸ್. ಅದನ್ನು ಅಬ್ಸರ್ವ್ ಮಾಡಿ. ಅದಾದಮೇಲೆ ಏನು, 4, ಮೇಲ್ಗಡೆ ಹೋಗಿರುವಂತಹ ರಕ್ತ ಕೆಳಗಡೆ ಬರ್ತದೆ. ಈ 4 ಕೂಡ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿದ್ದೇ ಆದರೆ ನೀವು ಮಾಡ್ತಾ ಇರೋದು ಕಪಾಲಭಾತಿ ಅಂತ. ಅದರಿಂದ ಇಷ್ಟು ಎಫೆಕ್ಟ್ ಆಗುತ್ತೆ ಈ ಕಪಾಲಭಾತಿಯಿಂದ. ಇಂತಹ ಒಂದು ಕಪಾಲಭಾತಿಯನ್ನು ಎಫೆಕ್ಟಿವ್ ಆಗಿ, ಪವರ್ಫುಲ್ ಆಗಿ ನೀವು ಮಾಡಿದ್ದೇ ಆದರೆ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಬರ್ತದೆ. ಆದರೆ ಈ 4 ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಂದು ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಇದು 2
ಅಂದರೆ ಬೆರಳು ನಿಂತಿರೋದು, ಇದೆರಡನ್ನು ತೊಗೊಂಡ್ರೆ ಬ್ಲಡ್ ಮೇಲೆ ಹೋಗ್ತದೆ, ಬ್ಲಡ್ ಕೆಳಗಡೆ ಬರ್ತದೆ. ಒನ್ ಆ್ಯಂಡ್ ಫೋರ್. ತ್ರೀ ಆ್ಯಂಡ್ ಫೋರ್ ತೊಗೊಂಡಾಗ ಬ್ರೆತ್ ಸ್ಟಾಪ್ಸ್ ಆ್ಯಂಡ್ ಬ್ರೆತ್ ಸ್ಟಾರ್ಟ್ಸ್. ಸೊ ನಾಲ್ಕು ಪಾಯಿಂಟ್ಸ್ನ ಈ ಥರ ಜ್ಞಾಪಕ ಇಟ್ಕೋಬೋದು. ಪ್ರತಿ ಸಲ ಮಾಡಿದಾಗ ನೀವು ಕಪಾಲಭಾತಿಯನ್ನು ಈ ನಾಲ್ಕನ್ನು ಜ್ಞಾಪಕ ಇಟ್ಕೊಂಡು ಅನುಭವಿಸಿ ಅಬ್ಸರ್ವ್ ಮಾಡಿ ಅದನ್ನು ಯಾಕೆ ಹೇಳಬಹುದು. ಇದರ ವಿಚಾರಗಳನ್ನು ಮತ್ತೆ ಬಸವವಾಹಿನಿ ಟಿ ವಿ ಕೂಡ ತಿಳಿಸಬಹುದಾಗಿದೆ. ಇನ್ನು ನೆಕ್ಸ್ಟು ಎರಡನೇದು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ನೋಡಿ. ಈ ಒಂದು ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಮಾಡೋದು ಅಪಾನ ವಾಯುವಿನ ಮೇಲೆ, ಇಲ್ಲಿಂದ ಕೆಳಗಡೆ. ಇದನ್ನು ಹೇಳಬೇಕು ಅಂದರೆ ನಮ್ಮ ದೇಹದಲ್ಲಿ ನಾವು ತಿಳಿದಿರೋ ಪ್ರಕಾರ ಐದು ಕಡೆ ಐದು ಹೆಸರನ್ನು ಇಟ್ಟಿದ್ದೀವಿ. ನಾಭಿಯ ಕೆಳಗಡೆ ಬರುವಂಥದ್ದು ಅಪಾನ ವಾಯು, ಹೊಟ್ಟೆಯ ಭಾಗದಲ್ಲಿರುವಂಥದ್ದು ಸಮಾನ ವಾಯು, ಇಲ್ಲಿ ಮುಖ್ಯ ಪ್ರಾಣ ಎದೆಯ ಭಾಗದಲ್ಲಿರುವಂಥದ್ದು, ತಲೆಯ ಮೇಲ್ಗಡೆ ಕತ್ತಿನ ಮೇಲ್ಗಡೆ ಇರುವಂಥದ್ದು ಉದಾನ ವಾಯು, ನಮ್ಮ ದೇಹದ ಸುತ್ತ ಇರುವಂಥದ್ದು ವ್ಯಾನ. ಇದೆಲ್ಲ ದೇಹದ ಸಿಸ್ಟಮನ್ನು ಅವು ಪ್ರೊಟೆಕ್ಟ್ ಮಾಡ್ತವೆ, ಆಕ್ಟಿವೇಟ್ ಮಾಡ್ತವೆ, ಸರ್ವ್ ಮಾಡ್ತವೆ. ಇದು ನಾಭಿಯ ಕೆಳಗಡೆ ಇರುವಂತಹದ್ದು ಅಪಾನ ವಾಯು, ಅದು ಎಕ್ಸ್ಕ್ರಿಟರಿ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ. ಇನ್ನು ಸಮಾನ ವಾಯು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಸಪೋರ್ಟ್ ಮಾಡ್ತದೆ. ಮುಖ್ಯ ಪ್ರಾಣ ಬಂದು ಇದು ಎರಡು ಸಿಸ್ಟಮ್ ಇದೆ, ನಿಮಗೆ ಗೊತ್ತಿದೆ, ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್, ಇದೆರಡನ್ನು ಮುಖ್ಯ ಪ್ರಾಣ ನೋಡ್ಕೊಳುತ್ತೆ. ಇಲ್ಲಿಂದ ಮೇಲ್ಗಡೆ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟೇಕನ್ ಕೇರ್ ಬೈ ಉದಾನ ವಾಯು. ಇನ್ನು ನಮ್ಮ ದೇಹದ ಎಲ್ಲ ಕಡೆ ಇರುವಂಥದ್ದು ವ್ಯಾನ, ಅದಕ್ಕೆ ಓರಾ ಅಂತ ಕೂಡ ಹೇಳ್ತೀವಿ. ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋದೇ ಈ ಪ್ರಾಣಾಯಾಮದ ಮುಖ್ಯ ವಿಚಾರ. ಅದಕ್ಕೋಸ್ಕರನೇ ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣ ಅಂದರೆ ಆ ಪ್ರಾಣದ ಶಕ್ತಿ, ಎನರ್ಜಿ. ಅದು ಆಯಾಮ ಅಂದರೆ ಎಕ್ಸ್ಪ್ಯಾನ್ಷನ್. ಆ ಎಕ್ಸ್ಪ್ಯಾನ್ಷನ್ ಮಾಡೋದ್ರಿಂದ, ಪ್ರಾಣಾಯಾಮವನ್ನು ಜಾಸ್ತಿ ಮಾಡೋದ್ರಿಂದ ನಾವು ನಮ್ಮ ಓರವನ್ನು ಜಾಸ್ತಿ ಮಾಡ್ಕೊಳ್ತಾಬಹುದು. ಇದಿಷ್ಟು ಕೂಡ ಈ ಅಪಾನ ವಾಯು ಬಗ್ಗೆ ಹೇಳಿದ ವಿಚಾರ ಆಯಿತು. ಇನ್ನು ನೆಕ್ಸ್ಟು ಭಸ್ತ್ರಿಕಾದಲ್ಲಿ ಮುಖ್ಯ ಪ್ರಾಣದ ಮೇಲೆ ನಾವು ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ನಾವು ಹೀಗೆ ಕೈಯನ್ನು ಇಟ್ಕೋಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಇದಕ್ಕೇನು ಹೇಳ್ತೀವಿ, ಆದಿ ಮುದ್ರಾ ಅಂತ. ಹೀಗಿಟ್ಕೊಳೋದು ನಾವು ತಾಯಿಯ ಗರ್ಭದಲ್ಲೇ ಕಲ್ತಿದ್ದೀವಿ. ಹೀಗಿಟ್ಕೊಳೋದ್ರಿಂದ ಏನಾಗ್ತದೆ, ತಲೆಯ ಭಾಗಕ್ಕೆ ಹೆಚ್ಚಿಗೆ ಪ್ರಾಣ ಹೋಗುತ್ತೆ ಅಂತ, ಶಕ್ತಿ ಹೋಗುತ್ತೆ ಅಂತ ಹೇಳಿದ್ದೀನಿ ನಾನು. ಇದನ್ನು ಮಾಡೋದ್ರಿಂದ ಹಾಗಾದರೆ ಭಸ್ತ್ರಿಕಾದಿಂದ ಏನಾಗ್ತದೆ, ತಲೆಗೆ ಪ್ರಾಣಶಕ್ತಿ ಜಾಸ್ತಿ ಹೋಗುತ್ತೆ. ಇನ್ನೊಂದೇನು, ಯೂನಿವರ್ಸಲ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಯೋಗದಲ್ಲಿ ಕೈ ಅಥವಾ ತಲೆ ಮೇಲ್ಗಡೆ ಹೋಗಬೇಕಾದ್ರೆ ನಾವು ಇನ್ಹೇಲ್ ಮಾಡಬೇಕು. ನೋಡಿ, ಇದು ಹೀಗೆ ಇಲ್ಲಿದೆ, ಈಗ ಇದು ಕೈ ಮೇಲೆ ಹೋಗುತ್ತೆ, ನಾವೇನು ಮಾಡಬೇಕು, ಇನ್ಹೇಲ್ ಮಾಡಬೇಕು. ನೋಡಿ, ಇನ್ಹೇಲ್. ಕೆಳಗಡೆ ಬರಬೇಕಾದ್ರೆ ಏನು ಮಾಡಬೇಕು, ಎಕ್ಸೇಲ್. ಏನು ಮಾಡಬೇಕು, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಹೀಗೆ ನಾವು ಮಾಡಬೇಕು ಮಿನಿಮಮ್ 27 ರೌಂಡ್ಸ್. ಮಾಡಿದಾಗ ಏನಾಗುತ್ತೆ ಅನುಭವಿಸಿ ನೋಡಬೇಕು. ಅದನ್ನು ಅನುಭವಿಸೋದಕ್ಕೆ ಕಣ್ಣನ್ನು ಮುಚ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಹಾಗೆ ಕೂತ್ಕೋಬೇಕು. ಕಣ್ಣನ್ನು ಮುಚ್ಕೊಂಡು ಹಾಗೆ ಕುಂತಾಗ ನಿಮಗೆ ಗೊತ್ತಾಗ್ತದೆ, ಪ್ರಾಣಶಕ್ತಿ ಎದೆಯ ಭಾಗದಿಂದ ತಲೆಯ ಭಾಗಕ್ಕೆ ಹೋಗೋದು ಗೊತ್ತಾಗ್ತದೆ. ನಿಮಗೆ ಮುಖದಲ್ಲಿ ಬೆವರು ಕೂಡ ಬರ್ಬೋದು, ತಲೆಯಲ್ಲಿ ಬೆವರು ಬರ್ಬೋದು, ಹೆಚ್ಚಿಗೆ ರಕ್ತ ಸಂಚಲನ ಆಗಿದ್ದು ಗೊತ್ತಾಗ್ಬೋದು, ಕಣ್ಣಲ್ಲಿ ಹೆಚ್ಚಿಗೆ ಎನರ್ಜಿ ಬಂದಂಗೆ ಗೊತ್ತಾಗ್ಬೋದು. ಇದಷ್ಟು ಆಗ್ತದೆ. ದಿಸ್ ಇಸ್ ದಿ ಪವರ್ ಆಫ್ ಭಸ್ತ್ರಿಕಾ. ಮತ್ತು ನೀವು ಕೇಳ್ಬೋದು, ಕೈ ಯಾಕೆ ಹಿಂಗೆ ಇಟ್ಕೊಂಡಿರ್ಬೋದು? ನೋಡಿ, ನಾನು ಆವಾಗಲೇ ಹೇಳಿದೆ, ಈ ಬೆರಳಿನ ಬುಡದಲ್ಲಿರುವಂತಹದ್ದು ಹಾರ್ಟ್ ಸೆಂಟರ್ ಆ್ಯಸ್ ಪರ್ ಆಕ್ಯುಪ್ರೆಷರ್. ಅದ್ರ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಒತ್ತೋದ್ರಿಂದ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಇದನ್ನು ಇಟ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ರಕ್ತ ಸಂಚಲನ ಹೆಡ್ಗೆ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಅ ಮೇನ್ ರೀಸನ್ ಫಾರ್ ದಿಸ್ ಭಸ್ತ್ರಿಕಾ. ಇದನ್ನು ನಿಜವಾಗಿ ಕಲ್ತ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ನಮ್ಮ ವಾಹಿನಿಯನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮುಖ್ಯವಾದ ವಿಚಾರ ಸಿಗ್ತದೆ. ಇದು ಎರಡನೇದು. ಇದನ್ನು ಮಾಡಿ ಮಾಡಿ ಕಲ್ತ್ಕೋಬೇಕು ವಿನಃ ನಾನು ಹೇಳೋದ್ರಿಂದ ಕಲ್ತ್ಬಿಟ್ಟು ಬಿಡೋ ಅಂಥದ್ದಲ್ಲ. ಈಗ ಕೊನೆಯದಾಗಿ ಮತ್ತೊಂದು ಕ್ರಿಯೆಯನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ನಮಗೆಲ್ಲ ಸಮಯ ಇರೋದಿಲ್ಲ, ನಮಗೆ ಎಷ್ಟೆಷ್ಟೋ ಟೆನ್ಷನ್ನಲ್ಲಿರ್ತೀವಿ. ಆದರೂ ಕೂಡ ಅದರ ಮಧ್ಯದಲ್ಲಿ ಈ ಒಂದು ಕ್ರಿಯೆಗಳನ್ನು, ಮೂರು, ಮತ್ತೊಂದು ಪ್ರಾಣಾಯಾಮ ಕೊನೆಗೆ ಹೇಳ್ಕೊಡ್ತೀನಿ. ಅಷ್ಟನ್ನು ನೀವು ಮಾಡ್ಕೊಂಡು ಆಫೀಸ್ಗೆ ಹೋದರೂ ಕೂಡ ಪೂರಾ ದಿವಸ ನಿಮಗೆ ಎನರ್ಜಿ ಇರ್ತದೆ, ಸ್ಟ್ರೆಸ್ ಕಡಿಮೆ ಆಗ್ತದೆ. ಈಗ ನಾನು ನೆಕ್ಸ್ಟ್ ಹೇಳ್ಕೊಡ್ಬೇಕಾಗಿರುವಂತಹದ್ದು, ಅದಕ್ಕೆ ನೀವು ವಜ್ರಾಸನಕ್ಕೆ ಹೋಗಬೇಕು. ವಜ್ರಾಸನಕ್ಕೆ ಹೋದಾಗ ನಾನು ನಿಮಗೆ ಹೇಳಿದ್ದೀನಿ, ಬಹಳ ಮುಖ್ಯವಾಗಿರುವಂತಹ ಒನ್ ಆಫ್ ದ ಮೆಡಿಟೇಟಿವ್ ಪೋಶ್ಚರ್ ವಜ್ರಾಸನ. ಈ ಕ್ರಿಯೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಈ ಕ್ರಿಯೆಯನ್ನು ಸೌತ್ ಇಂಡಿಯಾದಲ್ಲಿರುವಂತಹ ಕೊಲ್ಲಿಮಲೈನಲ್ಲಿ ಭಾಳಷ್ಟು ಋಷಿಗಳು
ಮಾಡಿರುವಂಥದ್ದು ವಾಸಿಯುಗದಲ್ಲಿ. ಇದನ್ನು ನಾವು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಕೂಡ ನಾವು ಓಂಕಾರದ ಬಗ್ಗೆ ವಿಚಾರವನ್ನು ಹೇಳಬೇಕಾದ್ರೆ ಕೂಡ ನಾವು ನೋಡ್ಬೋದು. ಓಂಕಾರ ಈಸ್ ಮೇಡ್ ಅಪ್ ಆಫ್ 3 ವರ್ಡ್ಸ್, ಏನು ಆ ಉ ಮ, ಈ ಮೂರು ಸೇರಿ ಆಗಿದೆ. ಇದರಲ್ಲಿ ಏನಿದೆ ಅಂದರೆ ಆ ಅಂದರೆ ನಾಭಿಯ ಕೆಳಗಡೆ ಇರುವಂಥದ್ದಕ್ಕೆ ಅಪಾನ ಅಂತ ಹೇಳ್ತೀವಿ, ಅದಕ್ಕೆ ಆ ಅಂತ ಹೇಳ್ತೀವಿ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ಊ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಮಕಾರ ಹೇಳ್ತೀವಿ. ಸೊ ಸಂಪೂರ್ಣ ದೇಹವನ್ನು ಓಂಕಾರಮಯವಾಗಿದೆ ಅಂತ ಹೇಳ್ತೀವಿ ನಾವು. ಹಾಗಾದರೆ ಇದನ್ನು ಮಾಡೋದಕ್ಕೆ ನಾವು ಎರಡನ್ನು ಉಪಯೋಗಿಸ್ತೀವಿ, ಆ ಮತ್ತು ಊ. ಆದರೆ ನಾವು ಆ ಊ ಅಂತ ಹೇಳೋದಿಲ್ಲ, ಆದರೆ ವಿಚಾರವನ್ನು ಉಪಯೋಗಿಸ್ತೀವಿ. ಆವನ್ನು ಮಾಡ್ತಾ ಹೊಟ್ಟೆ ಒಳಗಿರುವಂಥ ಎಲ್ಲ ಟಾಕ್ಸಿನ್ಸನ್ನು ಹೊರಗಡೆ ಹಾಕ್ತೀವಿ. ಊಕಾರವನ್ನು ಹೇಳ್ತಾ ನಾವು ಮೇಲುಗಡೆ ತಗೋತೀವಿ. ಇದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಇದನ್ನು ಆಕಾರವನ್ನು ಹೇಳ್ತಾ ನಾವು ಎಲ್ಲ ಟಾಕ್ಸಿನ್ಸನ್ನು ಹೊರಗಡೆ ಹಾಕಿದಾಗ, ಎಲ್ಲ ಟಾಕ್ಸಿನ್ಸ್ ಹೊರಗಡೆ ಬಂದಾಗ ನಮಗೊಂದು ಎನರ್ಜಿ ಬಂದಂಗೆ ಆಗುತ್ತೆ. ಇನ್ನು ಉಕಾರದಿಂದ ಉಸಿರನ್ನು ತಗೋಬೇಕಾದ್ರೆ ಇದು ಒಂದರಲ್ಲಿ ಮಾತ್ರ ನಾವು ಬಾಯಿಯನ್ನು ಉಪಯೋಗಿಸ್ತೀವಿ ಸ್ನೇಹಿತರೆ, ಬಹಳ ಮುಖ್ಯವಾಗಿರುವಂಥ ವಿಚಾರ. ಇದನ್ನು ನಾವು ಬಾಯಿಂದ ಮಾಡಿದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಾಕಷ್ಟು ಬೆನಿಫಿಟ್ಸು ಇದಕ್ಕೆ ಆಗುತ್ತೆ. ಇದಕ್ಕೆ ಸಾಕಷ್ಟು ಬೆನಿಫಿಟ್ ಆದಾಗ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿದ್ದಾಗ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ಈ ಒಂದು ಬರೀ ಕಪಾಲಭಾತಿ ಹೀಗೆ ಮಾಡುವಂಥದ್ದು, ಭಸ್ತ್ರಿಕ ಮತ್ತು ಪ್ರಾಣಕ್ರಿಯೆ, ಈ ಮೂರನ್ನೇ ಮಾಡಿದರೂ ಕೂಡ ನಿಮಗೆ ಎನರ್ಜಿ ಲೆವೆಲ್ ವಿಲ್ ಬಿ ವೆರಿ ಹೈ ಎವರಿ ಡೇ. ಇದನ್ನು ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಿದ್ದಾದರೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಕಂಡುಬರ್ತದೆ. ಈ ಒಂದು ವಿಚಾರವನ್ನು ಕೊಟ್ಟಂತಹ ಶ್ರೀ ಬಸವ ವಾಹಿನಿಯನ್ನು ನೀವು ಈ ಯೋಗ ಆರೋಗ್ಯ ಕಾರ್ಯಕ್ರಮವನ್ನು ಯಾವಾಗಲೂ ನಿರಂತರವಾಗಿ ನೋಡ್ತಾ ಇರಿ. ನಿಮ್ಮ ಆರೋಗ್ಯಕ್ಕೋಸ್ಕರ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.